ನನ್ನ ಹೆಸರು ಮುರುಘಾನಂದಂ. ಕಂಪನಿ ಹೆಸರು MSK CNC ಟೆಕ್ನಾಲಜಿ. ನಾನು ಕಂಪನಿ ಸ್ಟಾರ್ಟ್ ಮಾಡಿರೋದು 2011. ಹಾಂ, ನನ್ನ ವೈಫ್ ಕಡೆ ಇರೋದು ಸಪೋರ್ಟ್ ಮಾಡಿದ್ದಾರೆ. ನಾನು ಕೆಲಸ ಮಾಡಿಕೊಂಡೆ ಕಂಪನಿ ಸ್ಟಾರ್ಟ್ ಮಾಡಿರೋದು. ಸರ್, ನಮ್ಮದು ಪ್ರಾಡಕ್ಟ್ ಎಲ್ಲ ಎಕ್ಸ್ಪೋರ್ಟ್ ಐಟಮ್ಸ್, ಆಲ್ ಏರೋಸ್ಪೇಸ್ ಕನೆಕ್ಟರ್ಸ್, ಏರೋಸ್ಪೇಸ್ ಕನೆಕ್ಟರ್ ಮಾಡಿದಮೆ ಆಲ್ ಮೋಟರ್ ಅಸೆಂಬ್ಲಿಲಿ ಬರೋದು. ಆಟೋಮೊಬೈಲ್ ಐಟಮ್ ಯಾವುದಿಲ್ಲ, ಎಲ್ಲ ಎಕ್ಸ್ಪೋರ್ಟ್ ಐಟಮ್ಸ್, ಏರೋಸ್ಪೇಸ್ ಐಟಮ್ಸ್ ಮಾಡಿದ್ದೆ. ಫಸ್ಟ್ ಮಿಷನ್ ಸ್ಟಾರ್ಟ್ ಮಾಡ್ಬೋದು. ನಾನು ಪರ್ಸನಲ್ ಅಮೌಂಟ್ ಇಟ್ಟು ಸ್ಟಾರ್ಟ್ ಮಾಡಿದೆ. ಆಮೇಲೆ ಲೋನ್ಗೆ ಎಲ್ಲ ಕಡೆ ಟ್ರೈ ಮಾಡಿದೆ, ಆಗಿಲ್ಲ. ಬ್ಯಾಂಕ್ ಹತ್ರ ಅಪ್ರೋಚ್ ಮಾಡಿ ಬ್ಯಾಂಕ್ಲಿಂದ ಕೊಡೋಕ್ಕಾಗಲ್ಲನೇ ಹೇಳಿದ್ದಾರೆ. ಓಕೆ, ಇವಾಗ ಸ್ಟಾರ್ಟ್ ಮಾಡಿರೋದು, ನಾವು ಲೇಟ್ ಆಗುತ್ತೆ ಹೇಳಿದ್ದಾರೆ. ಅದೇ ಸೇಮ್ ಟೈಮ್ ನಮ್ಮ ಬ್ಯಾಂಕ್ಲಿರೋ ನಮ್ಮ ಫ್ರೆಂಡ್ಸ್ ಒಬ್ಬರು, ಅವ್ರದ್ದು ಕಂಪನಿ ಇದೆ, ಅವರು ಹೇಳಿದ್ದಾರೆ ನೀವು ಕಿನಾರ ಹತ್ರ ಅಪ್ರೋಚ್ ಮಾಡಿ, ನಿಮ್ಗೆ ಈಸಿಯಾಗಿ ಲೋನ್ ಸಿಗುತ್ತೆ ಅಂತ ಹೇಳಿದ್ದಾರೆ. ಆವಾಗ ಕಿನಾರ ಹತ್ರ ನಾವು ಹೋಗಿದ್ದಾಮೆ, ನಮ್ಮ ಫ್ರೆಂಡ್ಸ್ ಕಡೆ ಇರೋದು ಕಿನಾರ ರೆಫರೆನ್ಸ್ ಆಗಿದ್ದಾರೆ. ಕಿನಾರ ಹತ್ರ ಹೋಗಿದ ಒನ್ ಆ್ಯಂಡ್ ಹಾಫ್ ವೀಕ್ಲ ಲೋನ್ ಸ್ಯಾಂಕ್ಷನ್ ಆಗಿಬಿಡುತ್ತೆ. ಅದೇ ಲೋನ್ ಅಮೌಂಟ್ ತೊಗೊಂಡಿದ್ದಾನೆ. ಲೋನ್ ಅಮೌಂಟ್ ಮಿಷಿನರಿ ಪರ್ಚೇಸ್ ಮಾಡೋಕ್ಕೆ ಯೂಸ್ ಮಾಡಿದೆ. ಸೆಕೆಂಡ್ ಲೋನ್ ತೊಗೊಂಡಿದ್ದಾನೆ, ಸೆಕೆಂಡ್ ಲೋನ್ ಆಲ್ಸೋ ಮಿಷಿನರಿ ಪರ್ಚೇಸ್ ಮಾಡಿದ. ಮೂರನೇ ಲೋನ್ ತೊಗೊಂಡು ಮೂರನೇ ಲೋನು ಮಿಷಿನರಿ ಪರ್ಚೇಸ್ ಮಾಡೋದಕ್ಕೆ ತೊಗೊಂಡಿದ್ದಾನೆ. ಸ್ಟಾರ್ಟಿಂಗ್ಲ ನಾವು ಎಂಪ್ಲಾಯಿ ಇರೋದು ಎರಡು ಜನ ಸ್ಟಾರ್ಟ್ ಮಾಡಿರೋದು. ಆವಾಗ ಅಡಿಷ್ನಲ್ ಮಿಷಿನ್ ಆ್ಯಡ್ ಮಾಡಿ ಇವಾಗ ಟೋಟಲಿ 18 ಜನ ಇದ್ದಾರೆ, ಕೆಲಸಕ್ಕಿದ್ದಾರೆ. ಬಿಸ್ನೆಸ್ ಮಾಡೋಕ್ಕೆ ಮನೆ ಕಡೆಯಿಂದ ಸಪೋರ್ಟ್ ಸಿಕ್ಕಿದೆ. ಅದೇ ಸೇಮ್ ಟೈಮ್ ಬ್ಯಾಂಕ್ ಹೋಗಿ ಸಪೋರ್ಟ್ ಸಿಕ್ಕಾದ ಟೈಮು ಕಿನಾರಂದು ಈಸಿಯಾಗಿ ಸಪೋರ್ಟ್ ಮಾಡಿ ನಮ್ಗೆ ಲೋನ್ ಸ್ಯಾಂಕ್ಷನ್ ಮಾಡಿರೋದಿಲ್ಲ, ಇಷ್ಟು ಇಂಪ್ರೂವ್ ಮಾಡಿದ್ದಾಮೆ.